ಅದೇ ಈಗ ಈ ಪತ್ರಿಕಾಗೋಷ್ಠಿಗೆ ಅದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲಾ ವಿಚಾರಗಳನ್ನು ತಿಳಿಸಿದ್ದೇವೆ. ಇನ್ನೊಂದಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಇಡಕ್ಕೆ ಒಂದು ದಿನ ಬಂದಿದ್ದೇವೆ. ಏನು ನಾವು ದಿನಾಂಕ 15/10/2024 ಅನಿರುದ್ಧ ದರಣಿಗೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಕೇಳಿದ್ವಿ, ಅದನ್ನ ನಿರಾಕರಿಸಿ ನಿನ್ನೆ ಒಂದು ನಮಗೆ ಇಂಪಾರ್ಮ್ ನೀಡಿದ್ದಾರೆ. ಅದರ ಕುರಿತು ಏನು ವಿಚಾರ ಅಂತ ಬಂದಿದ್ದೀವಿ. ಈ ಧರಣಿಯನ್ನ ಯಾವ ಕಾರಣಕ್ಕಾಗಿ ನಾವು ಮುಂದೂಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಿಳಿಸೋ ಕಾರಣದಿಂದ ಈ ಪತ್ರಿಕಾಗೋಷ್ಠಿ ಬಂದಿದ್ದೀವಿ. ಏನು ಹಿಂದೆ ಪತ್ರಿಕಾಗೋಷ್ಠಿ ಕಾದು ನಮ್ಗೆಲ್ಲ ವಿಚಾರ ತಿಳಿಸಿದ್ದೀವಿ. ಅದರ ನಂತರ ಮುಂದುವರೆದು ನಾವು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಗೂ ಮುನ್ನ ಈ ವಿಚಾರವಾಗಿ ಗಮನ ಸೆಳೆಯೋದಕ್ಕೋಸ್ಕರ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಸೇರಿದಂತೆ ಬೆಂಗಳೂರಿನ ರೀಜನಲ್ ಕಮಿಷನರ್ ಹಾಗೂ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಎಡಿಜಿಪಿಯವರುಗಳನ್ನು ಮನವಿ ಮಾಡಿ ದಿನಾಂಕ 10/10/2024 ಒಳಗಾಗಿ ತಾವು ಈ ಸಮಸ್ಯೆಯನ್ನ ಬಗೆಹರಿಸಿದಲ್ಲಿ ಹೋರಾಟ ಮಾಡುವುದಾಗಿ ಮುನ್ಸೂಚನೆ ಕೊಟ್ಟಿತ್ತು. ನಂತರ ಏನು 8ನೇ ತಾರೀಕು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದಂತಹ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ನಡೆದ ವಿದ್ಯಮಾನಗಳು ಏನಿದ್ದಾವೆ ನಮ್ಮಲ್ಲಿ ನಿರಾಸೆಯನ್ನ ಮೂಡಿಸಿದ್ದಾವೆ. ಏನು ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಅಜೆಂಡಾದಲ್ಲಿ ವಾಲ್ಮೀಕಿ ಭವನದ ಜಾಗದ ಒತ್ತುವರಿ ಕುರಿತು ಈ ಸಭೆಯಲ್ಲಿ ಮಾತನಾಡಬಾರದು ಅಂತ ಮೊದಲೇ ನಮಗೆ ತಾಕೀತು ಮಾಡಿದ್ರು. ಇದರ ಬಗ್ಗೆ ವಾದ ವಿವಾದಗಳಾಗಿ ನಮ್ಮ ಭಾವನೆಗಳಿಗೆ ಸ್ಪಂದಿಸಿದಂತ ಜಿಲ್ಲಾಧಿಕಾರಿಗಳ ಧೋರಣೆಯನ್ನು ಖಂಡಿಸಿ ನಾವು ಸಭೆಯನ್ನು ಬಹಿಷ್ಕರಿಸಿ ನಾವು ಆಚೆ ಬಂದಿರ್ತೀವಿ. ಇದರ ನಂತರ ಏನು ಅನಿರ್ದಿಷ್ಟಾವಧಿ ಧರಣಿಗೆ ಕರೆ ನೀಡಿದ್ವಿ. ಇದರ ಪ್ರಕಾರ 15/10/2024 ಹೋರಾಟ ಪ್ರಾರಂಭಿಸುವ ಸಲುವಾಗಿ ಕರಪತ್ರಗಳನ್ನು ಮುದ್ರಿಸಿ ಗ್ರಾಮೀಣ ಭಾಗದ ಮುಖಂಡರ ಸಭೆ ನಡೆಸಿ ಅವರಿಗೆ ಜವಾಬ್ದಾರಿಗಳನ್ನು ಸಹ ಘೋಷಿಸಲಾಗಿದೆ. ಆ ನಂತರ ಈ ಕುರಿತು ಏನು 9/10/2024 ಬೆಲ್ಪೇಟೆ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ಅನುಮತಿ ಮತ್ತು ಸೂಕ್ತ ಬಂದೋಬಸ್ತ್ಗಾಗಿ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. ನಮಗೆ ಆಶ್ಚರ್ಯ ಆಗೋದೇನೆಂದ್ರೆ ಈ ವಿಚಾರವಾಗಿ ನಮಗೆ ನಾವು ಮನವಿ ಸಲ್ಲಿಸಿದಾಗ ಅವರು ದೃಢೀಕರಣ ಅನ್ಬೋದು. ಅವರಿಗೆ ಮೊದಲೇ ವಿಚಾರ ಗೊತ್ತಿತ್ತು. ಅವರು ಮೇಲಾಧಿಕಾರಿಗಳಿಂದ ಮಾತನಾಡಿ ವಿಚಾರಿಸಿಕೊಡಾಗಿ ಏರ್ಪಡುವುದಾಗಿ ಅವರಿಗೆ ತಿಳಿಸಿದ್ರು. ನಾವು ಒಂದು ದಿನ ಕಳೆದರೂ ಏನೋ ಪ್ರತಿಕ್ರಿಯೆ ಬರೋ ಕಾರಣ ಮತ್ತೆ ಅವರನ್ನು ಸಂಪರ್ಕ ಮಾಡಿದ್ವಿ. ಸಂಪರ್ಕಿಸಿದಾಗ ಅವರು ನಮ್ಮ ಜಿಲ್ಲಾಧಿಕಾರಿಗಳು ಮಾತನಾಡುವಂತೆ ತಾಕೀತು ಮಾಡ್ತಾರೆ. ನಮ್ಮ ಹೋರಾಟಗಳು ಜಿಲ್ಲಾಧಿಕಾರಿಗಳ ವಿರುದ್ಧ ಇರೋದ್ರಿಂದ ನಾವು ಅವ್ರ ಬಳಿ ಮಾತನಾಡುವ ಅವಶ್ಯಕತೆ ಇಲ್ಲ ಎಂದು ಕೇಳಿದಾಗ ಅವರು ತಾವೇ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಇದಾದ ನಂತರ 2 ದಿನಗಳ ನಂತರ ನಮಗೆ ಅನುಮತಿ ನಿರಾಕರಿಸುವುದಾಗಿ ತಿಳಿಸಿ ಇಬ್ಬರ ನೀಡುತ್ತಾರೆ. ಇದಕ್ಕೆ ನೀಡತಕ್ಕಂಥ ಕಾರಣ ಕೂಡ ಬಹಳ ಕ್ಷುಲ್ಲಕವಾದ ಕಾರಣಗಳನ್ನು ನೀಡಿ ನಮಗೆ ಏನು ಅನುಮತಿಯನ್ನು ನಿರಾಕರಿಸಿದೆ. ಈಗ ನಾವು ಈ ಅನುಮತಿ ಮಾಡಿದಂತಹ ಪ್ರಯತ್ನಗಳಿಂದ ಪಟ್ಟಭದ್ರ ಹಿತಾಸಕ್ತಿಗಳು ಕಲ್ಯಾಣ ಮಂಟಪದ ಮಾಲೀಕರಿಗೆ ಅನುಕೂಲ ಮಾಡಿಕೊಳ್ಳಲು ಬಣ ಕೊಟ್ಟಿರುವುದು ಕಂಡು ಬಂದಿದೆ. ಏನಂದ್ರೆ ನಾವು ಈಗ ಅನುಮತಿಗೆ ಏನು ಪ್ರಯತ್ನ ಮಾಡ್ತಾ ಇರುವಾಗ ಇದು ಆಗಲ್ಲ ಅಂತ ಗೊತ್ತಾದಾಗ ನಾವು ಹಲವಾರು ರಾಜಕಾರಣಿಗಳನ್ನ ಸಂಪರ್ಕ ಮಾಡಿದ್ವಿ. ಎಂ ಪಿ ಅವ್ರನ್ನ ಎಲ್ಲ ಸಂಪರ್ಕ ಮಾಡಿದ್ವಿ. ಕೆಲವು ನಮ್ಮಲ್ಲಿ ಕಾಂಗ್ರೆಸ್ ಮುಖಂಡರು ಸಹ ಇದ್ದಾರೆ. ನಮ್ಮ ತಿಮ್ಮಣ್ಣವರು ಹಿರಿಯ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಅವರು, ಮತ್ತು ನಮ್ಮ ಶೆಟ್ಕೊತ್ತೂರು ಪಂಚಾಯತ್ ಮುಂದೆ ಪಂಚಾಯತ್ ಅಧ್ಯಕ್ಷರು, ಮತ್ತೆ ನಮ್ಮ ಕೆ ಎ ಡಿ ನಾಗರಾಜನವರು ಎಲ್ಲ ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ನಾವು ಕಾಂಗ್ರೆಸ್ ಸಂಬಂಧಪಟ್ಟಂತ ರಾಜಕಾರಣಿಗಳ ಸಂಪರ್ಕ ಅಂತ ಹೇಳಿದ್ರು. ಅದರ ಭಾಗವಾಗಿ ಅನಿಲ್ ಅವರ ಸಂಪರ್ಕ ಮಾಡಿ ಪರಿಸರ ಈ ತರ ನಾವು ಈ ತರ ಸಮಸ್ಯೆ ಇದೆ, ಹೋರಾಟ ತೆಗೆದುಕೊಂಡಿದ್ದೀವಿ, ಪರ್ಮಿಷನ್ ಕೇಳಿದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ, ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಅಂತ ಹೇಳಿದಾಗ ಅವರು ಹೇಳ್ತಾರೆ, ನೋಡಿ ಇದು ನನ್ಗೆ ಗೊತ್ತಿದೆ ವಿಚಾರ ನಿಜನೇ ಆಗಿರೋದು, ಆದರೆ ವಸೀಲಾಮದಿಂದ ಮಾತಾಡಬೇಕು ಈ ವಿಚಾರವಾಗಿ. ಯಾಕಂದ್ರೆ ನಾನು ಎಸ್ ಪಿ ಫೋನ್ ಮಾಡಿದ್ರು ಇಲ್ಲ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ್ರು ನಸೀರ್ ಸಾಹೇಬ್ ಕೈ ನನ್ಗೆ ಫೋನ್ ಬರುತ್ತೆ ಜಿಲ್ಲಾಧಿಕಾರಿಗಳು ಯಾಕೆ ಬಂದ್ರೆ ಅವ್ರೆ ಅವ್ರ ಹತ್ರ ಮಾತಾಡ್ತಾರೆ. ಈ ಒಂದು ಉದ್ಯಮದಲ್ಲಿ ಈಗ ನಸೀರ್ ಅಹಮದ್ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾವು ಈಗ ನಸೀರ್ ಅಹಮದ್ಗೆ ಸಂಪರ್ಕ ಇರ್ತಕ್ಕಂಥ ಯಾರಾದ್ರು ಭೇಟಿ ಮಾಡಬೇಕಂತ ಒಬ್ಬ ಕೌನ್ಸಿಲರ್ನ ಭೇಟಿ ಮಾಡಿದ್ವಿ. ಒಂದಿಬ್ಬರು ಕೌನ್ಸಿಲರ್ ಕರೆಸ್ಕೊಂಡು ಅವ್ರ ಮುಖಾಂತರ ನಸೀರ್ ಅಹಮದ್ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಈ ಒಂದು ಪ್ರಯತ್ನದಲ್ಲಿ ಅವ್ರ ಭಾಗದಾನೆ ಏನು ಒಂದು ನಮಗೆ ಸಂಪರ್ಕ ಮಾಡಿದ ವ್ಯಕ್ತಿ, ಆ ವ್ಯಕ್ತಿ 8-9 ವರ್ಷಗಳಿಂದ ಈ ವಿಚಾರವಾಗಿ ಏನೇ ನಡೀತಾ ಇದೆ ಅಲ್ಲ ವಿಚಾರಗಳು ನಮಗೆ ಹೇಳಿ. ಈಗ ಏನು ಈಗ ಯಾವ ವ್ಯಕ್ತಿ ಈಗ ಸದ್ಯಕ್ಕೆ ಇದರಲ್ಲಿ ಭಾಗಿಯಾಗಿದೆ ನಮ್ಮ ಸಮುದಾಯ ವ್ಯಕ್ತಿ, ಅವರಿಂದ ಮುಂಚೆನೇ ಇದ್ರು ಈ ವ್ಯವಹಾರದಲ್ಲಿ ಭಾಗಿಯಾಗಿದೆ.
ಈ ವಿಚಾರವಾಗಿ ಏನು ಈ ಸರ್ಕಾರ ಬಂದ ಮೇಲೆ ಏನು ನಾನು ಮನಸ್ಸಿದ್ದವರು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಅವರು ಅವರ ಮುಖಾಂತರ ಲಾಬಿ ಮಾಡಿ ಜಿಲ್ಲಾಧಿಕಾರಿಗಳ ಬಳಿ ಕಲ್ಯಾಣ ಮಂಟಪವನ್ನ ಕುಳಿಸಿ ಇವ್ರಿಗೇನಾದ್ರೂ ಮಾಡಿ ಕಟ್ಕೊಂಡ್ಬಿಟ್ಟಿದ್ದಾನೆ, ಪಾಪ ಬಡವರ ಹಾಕಿದ್ದಾನೆ, ಇವ್ರು ರಸ್ತೆ ಬೇಕು, ಪಾರ್ಕಿಂಗ್ ಕೂಡ ಜಾಗ ಬೇಕು, ನೋಡಿ ಈ ಸಮುದಾಯದ ವ್ಯಕ್ತಿ ಈ ಸಮುದಾಯದ ಮ್ಯಾನೇಜ್ ಮಾಡ್ಕೊಂತಾನೆ, ನೀವು ಇವ್ರಿಗೆ ಇದೆಯಂತ ಮಾಡ್ಬಿಡಿ ಅಂತ ಹೇಳಿದ್ದಾರೆ ಅನ್ನೋ ವಿಚಾರ ನಮ್ಗೆ ತಿಳಿದು ಬಂತು. ಆ ತಿಳಿದು ಬಂದಾಗ ನಮಗೆ ಇವೆಲ್ಲ ಆಶ್ಚರ್ಯ ಅನಿಸ್ಲಿಲ್ಲ. ಜಿಲ್ಲಾಧಿಕಾರಿಗಳ ವಿಚಾರ ನಮ್ಗೆ ತಿಳಿದ ಮೇಲೆ ಜಿಲ್ಲಾಧಿಕಾರಿಗಳು ನಮ್ಗೆ ಫಸ್ಟ್ ಆಶ್ಚರ್ಯ ಆಗ್ತಾ ಇದ್ವಿ, ಏನಪ್ಪ ಇದು ಮಾಹಿತಿ ಕೊಟ್ಟರೆ ಇವರು ನಮ್ಗೆ ಸ್ಪಂದಿಸ್ತಾ ಇಲ್ಲ ಅಂತ. ಈ ವಿಚಾರ ಕೇಳಿದ್ರೆ ನಮಗೆ ಗೊತ್ತಾಯ್ತು ಇವರು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ತಗೊಂಡು ಇದೆಲ್ಲ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಸರ್, ಜಿಲ್ಲಾಧಿಕಾರಿಗಳು ಒಂದೊಂದು ಮಾತಾಡ್ತಾರೆ, ಇದರಲ್ಲಿ ಎರಡು ಕೇಸ್ ಇದೆ ಸರ್. 2019 ಚೌಟ್ರಿ ಅವರು ಬಿಸಿ ಮೇಲೆ ಹೋಗಿರೋ ಕೇಸ್ ಬಂದು ಓಎಸ್ 32/2019 ಏನು ನಮ್ಮ ಬಿಲ್ಡಿಂಗ್ ಡೆಮಾಲಿಶ್ ಮಾಡಕ್ ಬರ್ತಾರೆ ಮಾಡಬಾರ್ದು ಅಂತ ಹೋಗಿರೋದು. ಇನ್ನೊಂದು ಕೇಸು ಜಿಲ್ಲಾಡಳಿತ ಚೌಟ್ರಿ ಅವ್ರ ಮೇಲೆ ಹೋಗಿರೋದು, ಅದು ಎಲ್ಲಿಗೆ 19/2020. ಈ ಮೊದಲು ಚೌಟ್ರಿ ಅವರ ಕೇಸಲ್ಲಿ ಬಿಲ್ಡಿಂಗ್ ಡೆಮಾಲಿಶ್ ಮಾಡಬಾರ್ದು ಅಂತ ಸ್ಟೇ ಇದೆ. 2020 ಜಿಲ್ಲಾಡಳಿತ ಹೋಗಿರೋ ಕೇಸಲ್ಲಿ ಏನಿದೆ, ಬೋರ್ಡ್ ಪ್ರಾಪರ್ಟೀಸ್ ಮೇಂಟೇನ್ ಸ್ಟ್ಯಾಟಸ್ ಕೋ ಅಂತಿದೆ. ನಾವು ಸ್ಟ್ಯಾಟಸ್ ಕೋ ಅನ್ನೋ ವಿಚಾರ ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಏನ್ ಕೇಳ್ತಾ ಇದ್ದೀವಿ ಅಂದ್ರೆ, ಇದು ಇದ್ರ ಕೂಡ ಮಾಡ್ತಾ ಇದ್ದಾರೆ, ಇದು ಒಂದು ಮಾಡ್ಕೊಳ್ತಾ ಇದ್ದೀವಿ, ಈ ಎರಡು ವರೆಗೆ ಒಂದೂವರೆ ಬಿಲ್ಡಿಂಗ್ ಆಗಿದೆ, ಅದನ್ನ ನೀವು ಇಟ್ಕೊಂಡು ಇದನ್ನ 10 ಗಂಟೆ ಮುಂದೆ ಇದ್ದಾರೆ ಜಾಗ, ಅದನ್ನೂ ಕೂಡ ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ನಾವ್ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ಅವ್ರ ಕೇಸ್ ಬಗ್ಗೆ ಮಾತಾಡ್ತಾರೆ, ಯಾರು ಚೌಟ್ರಿ ಅವರ ಕೇಸ್ ಬಗ್ಗೆ ಮಾತಾಡ್ತಾರೆ, ಈ ಸರ್ಕಾರದಿಂದ ಹೋಗಿರೋ ಕೇಸು ಇದ್ರ ಬಗ್ಗೆ ಅವ್ರು ಮಾತಾಡದೇ ಇಲ್ಲ. ನಂಬಿಕೆ ನಮ್ಗಿಲ್ಲ. ಆದ್ರೆ ಈಗ ನಾವು ಏನು ನಿನ್ನೆ ಸಭೆ ಮಾಡಿದ್ವಿ, ಆ ಸಭೆಯಲ್ಲಿ ಈಗ ಪಟ್ಟಪತ್ರ ಇದ್ದ ಹಿತಾಸಕ್ತಿಗಳು ಇದರೆಲ್ಲ ಭಾಗವಹಿಸಿರೋದು ಕನ್ಫರ್ಮ್ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳೇ ಜವಾಬ್ದಾರಿ ಮಾತಾಡೋದ್ರಿಂದ ಈಗ ಏನು ಅದರಲ್ಲಿ 2024 ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮ ಸಹ ಇರೋದ್ರಿಂದ ಹಾಗೂ ಅದನ್ನೊಂದು ನಿರಾಕರಣೆಗೊಂಡಿರುವ ಕಾರಣ ಮತ್ತು ಈ ವಿಚಾರದಲ್ಲಿ ಜಿಲ್ಲಾಡಳಿತವೇ ತುರ್ತು ಭಾಗಿಯಾಗಿರುವುದರಿಂದ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಪೂರ್ವ ತಯಾರಿ ಮಾಡಿಕೊಂಡು ಬೃಹತ್ ಹೋರಾಟವನ್ನು ವಾಲ್ಮೀಕಿ ಜಯಂತಿಯ ನಂತರ ಆಯೋಜಿಸಲು ಮುಖಂಡರ ಸಭೆಯಲ್ಲಿ ನಾವು ನಿರ್ಧಾರ ಮಾಡಿದ್ದೀವಿ. ಮತ್ತೆ ಈಗ ನಡೀತಕ್ಕಂತ ವಾಲ್ಮೀಕಿ ಜಯಂತಿ ಏನಿದೆ ಇದಕ್ಕೆ ನಮ್ದು ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ. ಕೋಟೆಯಲ್ಲಿ ನಡೀತಕ್ಕಂತ ವಾಲ್ಮೀಕಿ ಜಯಂತಿಯ ಪೂಜೆ ಇರ್ತದೆ ಪ್ರತಿ ವರ್ಷನೂ, ಆ ಪೂಜೆಯಲ್ಲಿ ಭಾಗವಹಿಸ್ತೀವಿ. ಏನು ನೀವು ಹೊಸದಾಗಿ ಭವನ ನಿರ್ಮಾಣ ಮಾಡಿದ್ದೀವಿ, ಅದು ನಮ್ಮ ಜಾಗ ಏನಿದೆ ಎಲ್ಲ ಸೇರಿಸಿ ನೀವು ಕಾಂಪೌಂಡ್ ಹಾಕೊಳ್ಳೋವರೆಗೂ ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ನಾವು ಭಾಗವಹಿಸಲ್ಲ. ಇಲ್ಲಿಂದ ಕೋಟೆ ವಾಲ್ಮೀಕಿ ಭವನದ ಪೂಜೆ ಭಾಗವಹಿಸ್ತೀವಿ, ಆದರೆ ಸರ್ಕಾರ ಮಾಡುವ ಕಾರ್ಯಕ್ರಮ ಏನಿದೆ ಅಲ್ಲಿ ಭವನದಲ್ಲಿ ಆ ಸಮಸ್ಯೆ ಇತ್ಯರ್ಥ ಮಾಡೋದು ನಾವು ಭಾಗವಹಿಸ್ತೀವಿ. ಈಗ ಏನಂದ್ರೆ ಸರ್, ಓಪನ್ ಓಪನ್ ಸೀಕ್ರೆಟ್ ಇದೆ, ಓಪನ್ ಸೀಕ್ರೆಟ್ ಇದ್ರೆ ಮುಚ್ಚುಮನೆ ಇರಲಿಲ್ಲ. ಏನು 2018 ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಂಜುನಾಥ ತೆಲುಗು ಭಾಷೆ ಜಾಗದಲ್ಲಿ ಬೆಟ್ಟ ಕೊಡ್ತಾ ಇದ್ದಾರೆ, ಆದರೆ ಬೇರೆ ಜಿಲ್ಲಾಧಿಕಾರಿಗಳು ಬದಲಾದ ಕಾನೂನು ಬದಲಾಗಲ್ಲ. ಇವರು ಲಾಭ ಮಾಡೋಕ್ಕೋಸ್ಕರ ಅವ್ರ ಲಾಭ ಮಾಡೋಕ್ಕೋಸ್ಕರನೇ ಇವರೆಲ್ಲ ಮಾತುಕತೆ ಮಾಡಿಕೊಂಡು ಇದನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲ ಇದು ಓಪನ್ ಸೀಕ್ರೆಟ್ ಇದ್ರಲ್ಲಿ ಏನು ಮುಚ್ಚುಮನೆ ಇಲ್ಲ. ಸಮುದಾಯದವರು ಯಾರು ಭಾಗವಹಿಸಿದ್ದಾರೆ ಅಂತ ಹೇಳಿದ್ರಲ್ಲ ಯಾರು ಸರ್ ಮೊನ್ನೆ ಹೇಳಿದ್ರಲ್ಲ ಮತ್ತೆ ಮತ್ತೆ ಯಾಕಂದ್ರೆ ನಾವೇನಕ್ಕೆ ಸಮುದಾಯದ ಒಂದು ವ್ಯಕ್ತಿ ಇದರಲ್ಲಿ ಅವರೇ ಸ್ವೈಕಾರ ಮಾಡ್ಬೇಕು ಅಂದ್ರೆ ಅವರೇ ಒಂದು ಜವಾಬ್ದಾರಿ ತಗೊಂಡು ಮಾಡಿಸ್ತಾರೆ ಶಾಮೀಲ್ ಆಗಿಲ್ಲ. ಇದು ಆಗ ಆ ರೀತಿ ಆಗಿಲ್ಲ, ಅವರು ಕೂಡ ಒಂದು ಪಾತ್ರ ಬಳಸ್ಕೊಳ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ಮತ್ತೆ ಸಮುದಾಯದ ವ್ಯಕ್ತಿನ ಪಾತ್ರ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ. ಈ ಹಿಂದ್ಗಡೆ ಏನು ಬೇಕಾಗಿಲ್ಲ, ಜಿಲ್ಲಾಧಿಕಾರಿಗಳಿದ್ದಾರೆ, ಕಂದಾಯ ಸಚಿವ ಮಾಪ್ತ ಕಾರ್ಯದರ್ಶಿಗಳು ಇಲ್ಲ. ಈಗ ಸರ್ ಇನ್ನೊಂದು, ಈಗ ಪ್ಲಾನಿಂಗ್ ಹಿಂದೆ ಅದು ಕಟ್ತಾ ಇದ್ದಾರೆ. ವರ್ಕ್ ಪ್ಲಾನ್ ಬೇಕಲ್ವ, ವರ್ಕ್ ಪ್ಲಾನ್ ಮತ್ತೆ ಏನು ಅಪ್ರೂವಲ್ ಬೇಕು, ಇಲ್ಲದೇನೆ ಕಾಂಪೌಂಡ್ ಕಟ್ತಾ ಇದ್ದಾರೆ. ಅದು ಸರ್ಕಾರ ಸಿಗಲಿ ಸರ್, ಸಿಕ್ಕಿದ ಮೇಲೆ ನಮ್ದು ಏನಿದೆ ನಮ್ಮ ಚೆಕ್ ಬಂದ್